ನನ್ನ ಹೆಸರು ರಿಕ್ ಹಾಲ್. ನಾನು ಬ್ರಿಟನ್ನಿನ ನಾಟಿಂಗ್ಹ್ಯಾಮ್ದಲ್ಲಿಯ ಇಗ್ನೈಟ್ ಎಂಬ ಸಂಸ್ಥೆಯ ಸಂಸ್ಥಾಪಕ. ಈ ಆಯುಕಾದ ಪರಿಸರದಲ್ಲಿ ಪ್ರಯೋಗ ಮಾಡುವುದು ನನಗೆ ಬಹು ಸಂತಸ ಕೊಡುತ್ತದೆ. ನಾನೀಗ ಒಂದು ಪ್ರಯೋಗವನ್ನು ತೋರಿಸುವವನಿದ್ದೇನೆ. ವಿದ್ಯುತ್ ಪ್ರವಾಹಕ್ಕೆ ಒಂದು ಮಾಧ್ಯಮ ಬೇಕು ಎಂಬುದು ನಿಮಗೆ ಗೊತ್ತಿರಬಹುದು. ಇಲ್ಲಿ ನನ್ನ ಹತ್ತಿರ ಒಂದು ಎನರ್ಜಿ ಸ್ಟಿಕ್ ಇದೆ. ಇಂಥ ಸ್ಟಿಕ್ಕುಗಳು ಇಂಟರ್ನೆಟ್ಟದ ಪೇಟೆಯಲ್ಲಿ ದೊರೆಯುವು. ಇದು ಒಂದು ಬಹು ಜಾಣತನದಿಂದ ಮಾಡಿದ ಸಾಧನ. ಇದು ಕೆಲಸ ಮಾಡಲು ನಮಗೆ ವಿದ್ಯುತ್ ಪ್ರವಾಹದ ಸರ್ಕ್ಯೂಟನ್ನು ಪೂರ್ಣಗೊಳಿಸಬೇಕಾಗುವುದು. ನಾನಿಲ್ಲಿ ನನ್ನ ಕೈಬೆರಳುಗಳನ್ನು ಇದರ ಎರಡು ತುದಿಗೆ ಮುಟ್ಟಿಸುವೆ. ಈಗ ವಿದ್ಯುತ್ತು ಸಂಚಾರವಾಗಿ ಧ್ವನಿ ಮಾಡುವುದು. ಇಲ್ಲಿ ನೋಡಿ, ಇದು ಸರ್ಕ್ಯೂಟ್ ಪೂರ್ಣವಾಗಲಿಲ್ಲ ಅಂದರೆ ಅದು ಧ್ವನಿ ಮಾಡುವುದಿಲ್ಲ, ಆದರೆ ಈಗ ಧ್ವನಿ ಮಾಡುತ್ತದೆ. ಸರ್ಕ್ಯೂಟ್ ಪೂರ್ಣವಾಗಲು ನಮ್ಮ ಶರೀರ ಇಲ್ಲಿ ಕೆಲಸ ಮಾಡುವುದು. ವಿದ್ಯುತ್ತು ಹೆಬ್ಬಟ್ಟಿನಿಂದ ಕಿರುಬೆರಳವರೆಗೆ ಹರಿಯುತ್ತಾ ಮುಟ್ಟಿದಾಗ ಧ್ವನಿ ಉಂಟಾಗುವುದು. ಬರೀ ನನ್ನ ಕೈಗಳನ್ನು ತೋರಿಸಿದೆ, ಇದಕ್ಕಿಂತಲೂ ಇನ್ನೂ ಬೇರೆ ರೀತಿಯಲ್ಲಿ ಕೂಡ ನಾವು ಇದನ್ನು ಮಾಡಬಹುದು. ಒಂದು ಬದಿಯಲ್ಲಿ ನಾನು ಈ ಬಲಗೈಯಿಂದ ಹಿಡಿದಿದ್ದೇನೆ, ಇನ್ನೊಂದು ಬದಿಯಲ್ಲಿ ಹಾಗೂ ಇನ್ನೊಂದು ಬದಿಯಿಂದ ಎಡಗೈಯಲ್ಲಿ ಹಿಡಿದರೆ ಇದು ಸರ್ಕ್ಯೂಟ್ ಪೂರ್ಣವಾಗಿ ಧ್ವನಿ ಮಾಡುತ್ತದೆ. ಎನರ್ಜಿ ಸ್ಟಿಕ್ ಧ್ವನಿ ಮಾಡುವುದು ಎಂದರೆ ನಿಮ್ಮ ಶರೀರದಲ್ಲಿ ವಿದ್ಯುತ್ತಿನ ತಂತಿಯಂತೆ ಕೆಲಸ ಮಾಡಿ ಸರ್ಕ್ಯೂಟ್ ಪೂರ್ಣವಾಗುವುದು. ಇದಕ್ಕಾಗಿ ಬೇರೆ ಏನಾದರೂ ಮಾಡಬಹುದೇ? ನಾನೀಗ ಪ್ರಜ್ಞಾಳಿಗೆ ಇಲ್ಲಿ ಬಂದು ಬರಲು ಹೇಳುತ್ತೇನೆ. ನೀನು ಕೂಡ ಇದರ ಬದಿಗಳನ್ನು ಕೈಯಲ್ಲಿ ಹಿಡಿದು ಸರ್ಕ್ಯೂಟ್ ಪೂರ್ಣ ಮಾಡಬಹುದು. ನೀನಷ್ಟೇ ಅಲ್ಲ, ಬೇರೆ ಯಾರಾದರೂ ಬಂದರೂ ಇದನ್ನು ಮಾಡಬಹುದು. ನೀನೀಗ ಒಂದು ಬದಿಯನ್ನು ಹಿಡಿದಿಡು ಹಾಗೂ ನಾನು ಇನ್ನೊಂದು ಬದಿಯನ್ನು ಹಿಡಿದಿಡು. ಆದರೆ ಈಗಲೂ ಸರ್ಕ್ಯೂಟ್ ಪೂರ್ಣವಾಗಿಲ್ಲ. ಆದರೆ ನಾವೀಗ ಕೈ ಕುಲುಕಿದರೆ ಮಾತ್ರ ಸರ್ಕ್ಯೂಟ್ ಪೂರ್ಣವಾಗುವುದು. ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ ನನ್ನ ಶರೀರದಿಂದ ಪ್ರಜ್ಞಾಳ ಶರೀರದಲ್ಲಿ ಹೋಗಿ ಆಮೇಲೆ ಎನರ್ಜಿ ಸ್ಟಿಕ್ನಲ್ಲಿ ಬಂದಾಗ ಸರ್ಕ್ಯೂಟ್ ಪೂರ್ಣವಾಗುವುದು. ಆಗಲೇ ಅಲ್ಲಿ ಧ್ವನಿ ಉಂಟಾಗುವುದು. ಈಗ ನಾನು ಒಂದಿಷ್ಟು ಗೋಜನ್ನು ಮಾಡುವೆ. ನಾನು ಅವಳ ಮೂಗಿನ ಮೇಲೆ ಬೆರಳಿಡುವೆ. ಈಗ ಕೂಡ ಸ್ಟಿಕ್ ಧ್ವನಿ ಮಾಡುವುದು. ನೀನು ಕೂಡ ಈ ಮೂಗಿನ ಮೇಲೆ ಬೆರಳಿಡು. ಈಗ ಕೂಡ ಧ್ವನಿ ಉಂಟಾಗುವುದು. ಈ ರೀತಿಯಾಗಿ ನಮ್ಮ ಶರೀರವೇ ಇಲೆಕ್ಟ್ರಿಕಲ್ ಕಂಡಕ್ಟರ್ನಂತೆ ಕೆಲಸ ಮಾಡುವುದು. ಈಗ ನೀವು ಮಕ್ಕಳಲ್ಲಿ ಹೋಗುವ. ನೀನು ಒಂದು ಬದಿ ಹಿಡಿದಿಡು. ಆಗ ಅದು ಧ್ವನಿ ಮಾಡುವುದು. ಈಗ ನೀನು ಸ್ಟಿಕ್ಕನ್ನು ಹಿಡಿದಿಡು. ಈಗ ಕೂಡ ಧ್ವನಿ ಮಾಡುವುದು. ಈ ರೀತಿಯಾಗಿ ವಿದ್ಯುತ್ತು ಎಲ್ಲರ ಶರೀರದಿಂದ ಬಂದು ಸರ್ಕ್ಯೂಟ್ ಪೂರ್ಣವಾಗುವುದು. ಕೈ ಬಿಟ್ಟಾಗ ಧ್ವನಿಯಾಗುವುದಿಲ್ಲ.